ಚುನಾವಣೆಯ ಹಿನ್ನೆಲೆಯಲ್ಲಿ ಅವಳಿ ಜಿಲ್ಲೆಯ ಪೊಲೀಸರು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಲಾಗಿದೆ ಎಂದು ಬೆಳಗಾವಿ ಐಜಿಪಿ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆಲಮಟ್ಟಿಯ ಎಂಡಿ ಕಚೇರಿಯ ಸಭಾಂಗಣದಲ್ಲಿ ಅವಳಿ ಜಿಲ್ಲೆಗಳ ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅವರು ಈ ವಿಷಯ ತಿಳಿಸಿದ್ರು. ಚುನಾವಣಾ ಅಕ್ರಮ ತಡೆಗಾಗಿ ಚೆಕ್ಪೋಸ್ಟ್ಗಳನ್ನು ನಾಳೆಯಿಂದಲೇ ಕಾರ್ಯನಿರ್ವಹಿಸಲು ಇಬ್ಬರು ಎಸ್ಪಿಗಳಿಗೆ ಸೂಚಿಸಲಾಗಿದೆ. ಚುನಾವಣೆ ಘೋಷಣೆಯಾದ ಮೇಲೆ ಚೆಕ್ಪೋಸ್ಟ್ ಇನ್ನಷ್ಟು ಹೆಚ್ಚಿಸಲಾಗುವುದು ಎಂದರು. ನಾನಾ ಸಾಮಗ್ರಿಗಳ ಹಂಚಿಕೆ ಹಾಗೂ ಸಂಗ್ರಹವನ್ನು ಪತ್ತೆ ಹಚ್ಚಿ ಪ್ರಕರಣ ಕಡ್ಡಾಯವಾಗಿ ದಾಖಲಿಸಲು ಸೂಚಿಸಲಾಗಿದೆ ಎಂದರು. ಪ್ರತಿಯೊಬ್ಬ ಪೊಲೀಸ್ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುವ ಬಗ್ಗೆ, ಪೊಲೀಸ್ ಮಾದರಿ ನಡತೆಯ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸೂಚನೆ ನೀಡಲಾಗಿದೆ ಎಂದರು. ಮುಂದಿನ 2 ತಿಂಗಳು ಹೆಚ್ಚು ಜವಾಬ್ದಾರಿಯುತವಾಗಿ ದಕ್ಷತೆಯಿಂದ ಹೆಚ್ಚಿನ ಅವಧಿಯ ಕಾರ್ಯನಿರ್ವಹಿಸಲು ತಿಳಿಸಲಾಗಿದೆ ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ, ಮದ್ಯ ಸಂಗ್ರಹಣೆಯ ಬಗ್ಗೆ ಮಾಹಿತಿ ಕಲೆ ಹಾಕಿ ಅದನ್ನು ಪತ್ತೆ ಹಚ್ಚಲು ತಿಳಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣ, ಜೂಜಾಟ ಹೆಚ್ಚುತ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳಲು ಎಸ್ಪಿ ಅವರಿಗೆ ಸೂಚಿಸಲಾಗಿದೆ ಎಂದರು. ನಿಡಗುಂದಿಯಲ್ಲಿ ಹೆಚ್ಚಿದ ಜೂಜಾಟ. ನಿಡಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲಿಯವರೆಗೂ ಇಲ್ಲದಷ್ಟು ಹೆಚ್ಚಿನ ಅಕ್ರಮ ಜೂಜಾಟ ನಡೆಯುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದ್ದು, ಮುಂದಿನ ಕೆಲ ದಿನಗಳಲ್ಲಿಯೇ ಮಟ್ಟ ಹಾಕಲಾಗುವುದೆಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದರು. ಅಧಿಕಾರಿಗಳ ಸಭೆ ನಡೆಸಿದ ಐಜಿಪಿ ಪ್ರತಿ ತಾಲೂಕಿನ ಪೊಲೀಸ್ ಅಧಿಕಾರಿಗಳಿಂದ ಅಪರಾಧದ ಬಗ್ಗೆಯೂ ಮಾಹಿತಿ ಪಡೆದು ವಿವಿಧ ಸೂಚನೆ ಸಲಹೆಗಳನ್ನು ನೀಡಿದರು. ವಿಜಯಪುರ ಎಸ್ಪಿ HD ಆನಂದ ಕುಮಾರ್, ಬಾಗಲಕೋಟೆ ಎಸ್ಪಿ ಜಯಕುಮಾರ್ ಇನ್ನಿತರರು ಹಾಜರಿದ್ದರು. ಸರ್, ಈ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ಯ ಏನದೆಲ್ಲ ಸಾಗಾಟ ಆಗ್ತದೆ ಅಂತ ಒಂದು ಮಾಹಿತಿ ಇದೆ ಸರ್. ಹೊರಗೆ ಮದ್ಯ ಮಾರಾಟಗಾರ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಈಗಾಗಲೇ ರೀಚ್ ಆಗೈತಿ ಅಂತ ನಾನು ಅಂತ ಧ್ವನಿ ಕೇಳಿ ಬರ್ತದೆ. ಅಲ್ಲಿ ಕೇಸು ಸಾಕಷ್ಟು ಮಾಡ್ತಾ ಇದ್ದಾರೆ. MRP ಅಂಗಡಿಗಳಲ್ಲಿ ಬಿಟ್ಟು ಅಲ್ಲಿ ಅಲ್ಲಿ ಲೂಸ್ ಸೇಲ್ ಮಾಡೋದು ಯಾವ ಕಾರಣಕ್ಕೂ ಅಲೋ ಮಾಡ್ಲಿಕ್ಕೆ ಆಗಲ್ಲ. ಅದೇ ನಾನು ಹೇಳಿದ್ದು, ಎನಿಥಿಂಗ್ ಇಲ್ಲೀಗಲ್ ಸ್ಟಾಪ್ ಆಗಬೇಕು. ಈಗ ಅದು ಮಾಡೇ ಮಾಡ್ತಾರೆ. ಅಲ್ಲಿ ಅದನ್ನೇ ಎಕ್ಸೆಸ್ ಕೇಸ್ ಸುಮಾರು ಮಾಡಿದ್ದಾರೆ, ಮಾಡ್ತಾರೆ. ಬಟ್ ಅದು ಕಂಟಿನ್ಯೂಸ್ ಪ್ರಾಸೆಸ್. ಇವತ್ತು ನಾವು ಇವತ್ತು ರೇಡ್ ಮಾಡ್ತೀವಿ, ಮತ್ತು 2 ದಿವಸ 3 ದಿವಸ ಪುನಃ ತಗೊಂಡು ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲಿ ಲೀಗಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಒಬ್ಬರು ಮನೆಯಲ್ಲಿ 2-3 ಲೀಟರ್ 4 ಲೀಟರ್ ಇಟ್ಕೊಳ್ಬೇಕು ಅಂತ ಒಂದು ಪ್ರೊವಿಷನ್ ಇದೆ. ಸೊ ಅದನ್ನು ಅವ್ನು ಸೇಲ್ ಮಾಡ್ತಾನೆ ಅಂತ ಪ್ರೂವ್ ಮಾಡಿ ನಾವು ಅರೆಸ್ಟ್ ಮಾಡಬೇಕು. ಸ್ವಲ್ಪ ಅದು ಒಂದು ಇಶ್ಯೂ ಇದೆ ನೋಡೋಣ. ಸರ್, ಇತ್ತೀಚಿನ ದಿನಗಳಲ್ಲಿ ಕ್ರೈಮ್ ರೇಟ್ ಸ್ವಲ್ಪ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಜನರಲ್ಲಿ ನಾನು ನೋಡಿದೆ. ಇದು ಬಿಜಾಪುರದ ಹೇಳ್ತೀರಾ? ಸರ್, ಬಿಜಾಪುರದ ಸರ್. ಈಗ 1000 ಮಂದಿ ಸಾಕಷ್ಟು ಕ್ರೈಮ್ಗಳನ್ನ ತಡೆಗಟ್ಟರೆ ಸರ್. ಹಿಂಡಿ ಭಾಗದಲ್ಲಿ ಅದೆಲ್ಲ ಸರಣಿ ಕಳತನಗಳಂತೂ ಭಾಳ ಆಗಿರ್ತಾರೆ. ಸಾಹೇಬ್ರಂತರೂ ಸಾಕಷ್ಟು ಕೆಲಸಗಳನ್ನು ಮಾಡ್ತಾರೆ. ಇನ್ನೂ ಸ್ವಲ್ಪ ಹೆಚ್ಚಿನ ಅವ್ರಿಗೆ ಸ್ವಲ್ಪ ಸರ್, ಈಗ ಅಪಘಾತಗಳ ಸಂಖ್ಯೆ ಅಂತ ಕಡಿಮೆ ಮಾಡೋಕೆ ಸಾಕಷ್ಟು ಈಗ ಸರ್ಕಾರ ಸಾಕಷ್ಟು ಹಲವಾರು ಕ್ರಮಗಳು ಕೈಗೊಂಡಾಗಿಯೂ ಕೂಡ ಇನ್ನೂ ಅಪಘಾತಗಳ ಸಂಖ್ಯೆ ಅಂತ ಏರ್ತಾನ ಹೊಂಟದ ಸರ್. ಅದರ ಬಗ್ಗೆ ಅಂತ ತಾವೇನು ಮತ್ತೆ ವಿಶೇಷ ಕ್ರಮಗಳು ಕೈಗೊಳ್ಳಕತ್ತೀರಿ? ಪಬ್ಲಿಕಲ್ಲಿ ಆಗ್ತಾನೆ ಇರ್ತದೆ. ಈಗ ಫಸ್ಟ್ ಎಲ್ಲ ನಿಮ್ದು ಇದು ಜಾಸ್ತಿ ಇತ್ತು, ದರೋಡೆ ಜಾಸ್ತಿ ಇತ್ತು. ಈಗ ದರೋಡೆ ಇಲ್ಲ, ಸೈಬರ್ ಕ್ರೈಮ್ ಜಾಸ್ತಿ ಆಯ್ತು. ಇನ್ನು 5 ವರ್ಷ ಬಿಟ್ಟರೆ ಸೈಬರ್ ಕ್ರೈಮ್ ಬಿಟ್ಟು ಬೇರೆ ಏನಾದ್ರು ಜಾಸ್ತಿ ಆಗ್ತದೆ. ಇಲ್ಲ, ಇವತ್ತು ನಾವು ನಮ್ಮ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯದು ಎಲ್ಲ ಆಫೀಸರ್ಸ್ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೀಟಿಂಗ್ ಉದ್ದೇಶ ಏನಂದರೆ, ಮುಂಬರುವ ಎಲೆಕ್ಷನ್ಸ್ದು ಪ್ರಿಪ್ರೇಷನ್ಸ್ ಬಗ್ಗೆ. ಆಮೇಲೆ ಈಗ ಸಾಕಷ್ಟು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ನವರು ಸಿಕ್ಕಾಪಟ್ಟೆ ಸೀಸರ್ಸ್ ಮಾಡ್ತಾ ಇದ್ದಾರೆ. ಫ್ರೀಯಾಗಿ ಕೊಡುವುದಿರಲಿ ಅಥವಾ ಗೋಲ್ಡ್ ಕ್ಯಾಶ್ ಸೀಸರ್ಸ್ ಎಲ್ಲ ಅದ್ರ ಬಗ್ಗೆ ರಿವ್ಯೂ ಮಾಡಿದ್ದೀವಿ. ನಮ್ಮ ಈ 2 ಜಿಲ್ಲೆಯಲ್ಲಿ ಜಾಸ್ತಿ ಮಾಡಬೇಕು, ಚೆಕ್ಪೋಸ್ಟನ್ನು ಸ್ವಲ್ಪ ಬಲಪಡಿಸಬೇಕು ಅಂತ ಕೆಲವು ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ. ಈಗ SPs ಮತ್ತು DSP ಅರಿಶಿನ SP ಅವರು ಪುನಃ ಪುನಃ ಚೆಕ್ಪೋಸ್ಟನ್ನು ವಿಸಿಟ್ ಮಾಡಿ ಅಲ್ಲಿ ನಮ್ಮ ಚೆಕ್ಪೋಸ್ಟಲ್ಲಿ ಸಿಬ್ಬಂದಿ ಇದ್ದಾರೆ, ರೆವೆನ್ಯೂದವರು ಮತ್ತು ಪೊಲೀಸ್ನವರು, ಅವ್ರದ್ದು ಕೆಲಸವನ್ನು ಸ್ವಲ್ಪ ಪರಿಶೀಲನೆ ಮಾಡಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸೀಸರ್ಸ್ ಮಾಡಬೇಕು ಅಂತ ಒಂದು ಒತ್ತು ಕೊಡಲಿಕ್ಕೆ ಮೀಟಿಂಗ್ ಮಾಡಿದ್ದೀವಿ. ಪೊಲೀಸ್ನವರು ಕೆಲಸ ಮಾಡ್ತಾರೆ. ಅದು ಬಿಟ್ಟು ಇನ್ನೂ ಬೇರೆ ಪ್ರಿಪ್ರೇಷನ್ಸ್, ಇನ್ನೂ ನಮ್ಮ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದರೆ ನಮ್ಮ ಪೊಲೀಸ್ನವ್ರದ್ದು ಬಿಹೇವಿಯರ್ ಹೆಂಗಿರಬೇಕು, ಹೆಂಗೆ ನ್ಯೂಟ್ರಲ್ ಆಗಿ ಇರಬೇಕು, ಒಂದು ಪಾರ್ಟಿಗೆ ಫೇವರ್ ಮಾಡೋದಂಗೆ
ಫೇರ್ ಅಂಡ್ ಫ್ರೀ ಆಗಿ ಎಲೆಕ್ಷನ್ ಆಗಲಿಕ್ಕೆ ಅವ್ರ ನಡತೆ ಹೇಗೆ ಇರಬೇಕು ಅಂತಲೂ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಮ್ಮ ಆಫೀಸರ್ಸ್ ಎಲ್ಲರೂ ಕಟ್ಟುವಾಗಿ ನೋಡ್ಕೊಳ್ತಾರೆ. ಏನಾವುದು ಸಾರ್ವಜನಿಕ ನಾವು ಹೇಳೋದು ಏನಾದರೂ ಈ ಥರ ಇಲ್ಲೀಗಲ್ ಆಗಿ ಸ್ಟೋರ್ ಆಗಿರುವ ವಸ್ತುಗಳಿರಲಿ ಅಥವಾ ಈ ಥರ ಫ್ರೀ ಆಗಿ ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ವೈಲೇಷನ್ ಮಾಡಿ ಈ ಯೂಸ್ ಮಾಡಲಿಕ್ಕೆ ಏನಾದರೂ ಫ್ರೀ ಐಟಮ್ಸ್ ಕೊಡೋದಿರಲಿ, ಆ ಥರ ಮಾಹಿತಿಯನ್ನು ನಾವು ಪೊಲೀಸ್ನವರು ಕೊಡ್ಬೋದು. ಅಥವಾ ಜಿಲ್ಲಾ ಮಟ್ಟದಲ್ಲಿ ನಂಬರ್ ಸಿಗ್ತದೆ, ಮೊಬೈಲ್ ನಂಬರ್ ಸಿಗ್ತದೆ, ಅದು ವಾಟ್ಸಪ್ ಮಾಡಿ ಇನ್ಫಾರ್ಮೇಶನ್ ಕೊಡಬೇಕು ಅಂತ ನಾವು ನಮ್ಮ ಮೂಲಕ ವಿನಂತಿಸ್ಕೊಳ್ತೀವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.